ಆಮೇಲೆ ನಾನು ಈ ಸಾರಿ ನೀವು ಕೇಳ್ತೀರಿ ಅಂತ ಈಗಲೇ ಹೇಳ್ಬಿಡ್ತೀನಿ. ವರುಣಾದಿಂದ ಸ್ಪರ್ಧೆ ಮಾಡಿದ್ದೀನಿ. ನನಗೆ ಬಾದಾಮಿ ಶಾಸಕ, ನಾನು ಈಗ ಬಾದಾಮಿಯಿಂದ ನಿಲ್ಲಬಾರ್ದು ಅಂತೇಳಿ ತೀರ್ಮಾನ ಮಾಡ್ಕೊಂಡೆ. ನಾನು ಹೈಕಮಾಂಡಿಗೆ ತಿಳಿಸಿದೆ ಬಾದಾಮಿಯಿಂದ ನಿಲ್ಲಕ್ಕಾಗ್ತಾಯಿಲ್ಲ, ದೂರ ಇದೆ, ಮತ್ತು ಪ್ರತಿ ವಾರನೂ ಕೂಡ ಹೋಗೋಕ್ಕಾಗಲ್ಲ, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅವರು ವರ್ಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು, ಅಲ್ಲಿಂದ ಕ್ಲಿಯರ್ ಮಾಡಿದ್ದಾರೆ. ಜನರು ಕೂಡ ವರ್ಣಾದಿಂದ ನಿಂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನಮ್ಮ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎ ಯತೀಂದ್ರ, ಅವರು ಕೂಡ ವರ್ಣಾದಿಂದ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಜೊತೆಗೆ ನಾನು ಕೂಡ, ಇದು ಕೊನೆ ಚುನಾವಣೆ, ನಮ್ಮ ಹುಟ್ಟೂರು ಎಲ್ಲಿದೆ ಆ ಕ್ಷೇತ್ರದಲ್ಲೇ ಅಂತಿಮ ಓಡಿಸೋಣ ಅಂಥೇಳಿ, ಚುನಾವಣಾ ರಾಜಕೀಯನ ಕೊನೆಗಣಿಸೋಣ ಅಂಥೇಳಿ ಅಲ್ಲಿಂದ ನಿಂತಿದ್ದೀನಿ. ಬಟ್ ವರುಣಾ ಕ್ಷೇತ್ರದ ಜನ ಯಾವತ್ತೂ ಜಾತಿವಾದಿಗಳಲ್ಲ, ಎಲ್ಲ ಜಾತಿಯವರು ವೋಟ್ ಹಾಕ್ತಾರೆ. ಹಾಗಾದರೆ ಯತೀಂದ್ರನಿಗೆ 59,000 ಲೀಡ್ ಬರೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ನನಗೆ 2008 28,000 ಲೀಡು, 2013 31,000 ಲೀಡು, ಹೇಗೆ ಬರೋಕ್ಕೆ ಸಾಧ್ಯ ಆಗ್ತದೆ? ಜಾತಿವಾದಿಗಳಲ್ಲ. ಈ ಬಿ ಜೆ ಪಿಯವರು ಜಾತಿ ಜಾತಿಗಳ ಮಧ್ಯೆ ವಿಷ ಹಾಕೋಕ್ಕೆ ಶುರು ಮಾಡಿದ್ದಾರೆ, ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಬಿ ಜೆ ಪಿಯವರ ಷಡ್ಯಂತ್ರವನ್ನು ಮೆಟ್ಟಿ ವರುಣಾ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ನಾನು 100 ಗೆಲ್ಲೋದು ಗ್ಯಾರಂಟಿ, 100 ಬಿಗ್ ಮಾರ್ಜಿನ್ ಗೆಲ್ತೀನಿ. ನಿನ್ನೆ ಮೊನ್ನೆ 2 ದಿನ ವರುಣಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದೆ. ಜನರ ಉತ್ಸಾಹ ನೋಡಿದಾಗ, ಅವರ ಪ್ರತಿಕ್ರಿಯೆ ನೋಡಿದಾಗ ನನಗೆ ಈ ಸಾರಿ ಹಿಂದಿಗಿಂತಲೂ ಕೂಡ ಹೆಚ್ಚು ಅಂತರದಿಂದ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಬಂದಿದೆ.